ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಕುರಿತು ಈಗ ನಿಮಗೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಇಂಪಾರ್ಟೆಂಟ್ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪಟ್ಟಂಥ ಚಾನಲ್ಗೆ ಲೈಕನ್ನು ಮಾಡಿ ಹಂಡಾಗಿಯೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಎಲ್ಲ ರೀತಿಯ ಎಜುಕೇಶ್ನಲ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ನೋಡಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕೇಳ್ತಿರುವಂಥ ಕ್ವಶನು ನಮಗೆ ಏನು ಕಮೆಂಟ್ಸ್ ಬರ್ತಿದ್ದಾವೆ ಅದರಲ್ಲಿ ಮೋಸ್ಟ್ ಆಫ್ ದಿ ಕಮೆಂಟ್ಸ್ ಬರ್ತಿರೋದು ಸರ್ ಈ ಈ ಒಂದು ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಇತ್ತಲ್ವಾ ಈ ಒಂದು ಪಬ್ಲಿಕ್ ಪರೀಕ್ಷೆ ಕುರಿತು ಕೋರ್ಟ್ ನಲ್ಲಿ ಈಗ ಏನೊಂದು ಕೇಸ್ ನಡೀತಿದೆ ಡಿಸಿಷನ್ ಬಂತ ಏನು ಅಂತ ಕೇಳ್ತಿದ್ರ ಮೊದಲಿಗೆ ನೋಡಿ ಈಗ ಇದು ಇದರ ವಿಚಾರ ಕೋರ್ಟ್ ನಲ್ಲಿ ಹಿಯರಿಂಗ್ ಆದರೆ ನಡೆದಿದೆ ಕೋರ್ಟ್ ನಲ್ಲಿ ಹಿಯರಿಂಗ್ ನಡೆದ ಸಮಯದಲ್ಲಿ ಇದರ ಬಗ್ಗೆ ಪಬ್ಲಿಕ್ ಪರೀಕ್ಷೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಮಾಡಬಾರದು ಅಂತ ಕೆಲವೊಂದಿಷ್ಟು ಜನ ವಾದ ವಿವಾದಗಳು ಎಲ್ಲಾನು ಸಹ ನಿನ್ನೆ ಕೋರ್ಟ್ ನಲ್ಲಿ ಕೇಸ್ ಹಿಯರಿಂಗ್ ಇದ್ದಾಗ ಎಲ್ಲ ವಾದ ವಿವಾದಗಳು ನಡೆದಿದವ ಬಟ್ ಯಾವುದೇ ರೀತಿಯ ಫೈನಲ್ ಡಿಸಿಷನ್ ಆದ್ರೆ ಬಂದಿಲ್ಲ ಪಬ್ಲಿಕ್ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟಾಗ್ಲಿ ಅಥವಾ ಪಬ್ಲಿಕ್ ಪರೀಕ್ಷೆ ಮಾಡಬಾರ್ದು ಅಂತ ಆಗ್ಲಿ ಬಟ್ ಸರ್ ಇವತ್ತು ಅಂತ ನೀವು ನೋಡಿ ಈಗ ಕೋರ್ಟ್ ನಲ್ಲಿ ಹಿಯರಿಂಗ್ ಓಕೆನಾ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಇದರ ವಿಚಾರ ಈ ಒಂದು ಕರ್ನಾಟಕದಲ್ಲಿ ನಡೀಬೇಕಿದ್ದ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಕುರಿತು ಮತ್ತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕೋರ್ಟ್ ನಲ್ಲಿ ಆದ್ರೆ ಹಿಯರಿಂಗ್ ಇದೆ ಇದಾದ್ಮೇಲೆ ಏನಾದ್ರೂ ನಿಮಗೆ ಒಂದು ಫೈನಲ್ ಡಿಸಿಷನ್ ಬರೋ ಚಾನ್ಸಸ್ ಆದ್ರೆ ಇದೆ ಇವತ್ತು ನಿಮಗೆ ಮತ್ತೆ ಕೋರ್ಟಲ್ಲಿ ಹಿಯರಿಂಗ್ ಆದರೆ ಇದೆ ಆ ಹಿಯರಿಂಗ್ ಆಗಿದ್ದ ಆದ್ಮೇಲೆ ಏನಾದರೂ ಈ ಕೋರ್ಟ್ ಕಡೆಯಿಂದನೇ ಎಕ್ಸಾಮ್ ಮಾಡಬೇಕು ಅಂತ ಆದರೂ ಡಿಸಿಷನ್ ಬರಬಹುದು ಅಥವಾ ಮಾಡಬಾರ್ದಾದ್ರು ಅಂತ ಡಿಸಿಷನ್ ಬರಬಹುದು ಬಟ್ ಯಾವುದಕ್ಕೂ ಸಹ ನಾವು ಫೈನಲ್ ಡಿಸಿಷನ್ಗಾಗಿ ವೆಯ್ಟ್ ಮಾಡಬೇಕು ಬಟ್ ನೀವು ಕೇಳ್ತಿದ್ರಲ್ವ ಸರ್ ಇವತ್ತು ಏನಾದರೂ ಕೋರ್ಟ್ ಕಡೆಯಿಂದ ಬರೋ ಚಾನ್ಸಸ್ ಇದೆಯಾ ಅಂತಂದ್ರೆ ಹೌದು ಬರೋ ಚಾನ್ಸಸ್ ಆದ್ರೆ ಇದೆ ಯಾಕಂತ ಅಂದ್ರೆ ಇವತ್ತನ್ನು ಸಹ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಕೋರ್ಟಲ್ಲಿ ಹಿಯರಿಂಗ್ ಆದರೆ ಇದೆ ಕೋರ್ಟ್ನಲ್ಲಿ ಹಿಯರಿಂಗ್ ಆಗಿದ್ದ ಆದ್ಮೇಲೆ ನಿಮಗೆ ಯಾವ ಡಿಸಿಷನ್ ಬಂತು ಏನು ಅನ್ನೋದನ್ನ ನಾನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಬಟ್ ಸ್ಟೂಡೆಂಟ್ಸ್ ಯಾರನ್ನು ಸಹ ತುಂಬ ಪ್ಯಾನಿಕ್ ಹಾಕಿ ಹೋಗ್ಬಿಡಿ ನನ್ನೇ ಕೋರ್ಟ್ ನಲ್ಲಿ ಇಯರಿಂಗ್ ನಡೆದಿದೆ ಇಯರಿಂಗ್ ನಡೆದಿದ್ದ ಆದಮೇಲೆ ವಾದ ವಿವಾದಗಳೆಲ್ಲನೂ ಸಹ ಆಗಿದಾವೆ ವಾದ ವಿವಾದಗಳು ಆಗಿದ್ದಾದ್ಮೇಲೆ ಮತ್ತೆ ಇವತ್ತಿಗೆ ಕೋರ್ಟ್ ನಲ್ಲಿ ಇಯರಿಂಗ್ ಅನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ವಾದ ವಿವಾದಗಳು ಆಗಿ ಜಡ್ಜ್ಮೆಂಟ್ ಏನಾದರೂ ಫೈನಲ್ ಆದ್ರೆ ಆಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ನೀವು ಕೇಳ್ತಿದ್ರಲ್ವಾ ಇವತ್ತೇನಾದರೂ ಕೋರ್ಟ್ ಕಡೆಯಿಂದ ಬರೋ ಚಾನ್ಸಸ್ ಇದಾವಾ ಅಂತ ಹೌದು ಇವತ್ತು ಬರೋ ಚಾನ್ಸಸ್ ಆದ್ರೆ ಇದಾವೆ ಇದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಪಬ್ಲಿಕ್ ಎಕ್ಸಾಮ್ ಕುರಿತು ಅನ್ನೋದನ್ನ ಪಟ್ಟಂತ ಕಾಮೆಂಟ್ ಮಾಡಿ ಇದೇ ತರದ ಎಲ್ಲ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಡಿ you